ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಮೋದ್ ಮಧ್ವರಾಜ್ ಹೆಚ್ಚುವರಿ ಭದ್ರತೆಯನ್ನು ಕೇಳಿದ್ದಾರೆ. ಈ ವಿಷಯವನ್ನು ಅವರೇ ಇಂದು ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಯಾವುದೇ ಅನಾಹುತಗಳು ನಡೆಯದಿರಲಿ ಎಂದು ಹೆಚ್ಚುವರಿ ಭದ್ರತೆಯನ್ನು ಕೇಳಿರುವುದಾಗಿ ಅವರು ಸ್ಪಷ್ಟಪಡಿಸಿದ್ದಾರೆ. ವಿಶೇಷ ಅಂದರೆ ಅವರಿಗೆ ಯಾವುದೇ ರೀತಿಯ ಬೆದರಿಕೆ ಒಡ್ಡಿದ್ದಂತಹ ಘಟನೆಗಳು ನಡೆಯದ ಇದ್ದರೂ ಕೂಡ ಅವರು ಏಕೆ ಭದ್ರತೆ ಕೇಳುತ್ತಿದ್ದಾರೆ ಎಂಬುದು ಸಾಕಷ್ಟು ಸಂಶಯಗಳಿಗೆ ಕಾರಣವಾಗಿದೆ. ಇತ್ತೀಚೆಗೆ ಅವರು ಬಿಜೆಪಿ ಸೇರ್ತಾರೆ ಎಂಬ ವದಂತಿಗಳ ಬಳಿಕ ಅವರು ಪಕ್ಷದ ಒಳಗೆ ಸಾಕಷ್ಟು ವಿರೋಧವನ್ನು ಎದುರಿಸಿದ್ದರು. ಈ ಬೆಳವಣಿಗೆಯಲ್ಲಿ ಯಾರಿಂದಲಾದರೂ ಬೆದರಿಕೆ ಬಂದಿರಬಹುದೇ ಎಂಬ ಅನುಮಾನ ಕೂಡ ಕಾಡತೊಡಗಿದೆ. ನನಗೆ ಹೆಚ್ಚುವರಿ ಭದ್ರತೆಯನ್ನು ಚುನಾವಣೆ ಸಂದರ್ಭದಲ್ಲಿ ನೀಡಬೇಕು, ಏನಾದರೂ ಅನಾಹುತಗಳಾಗುವುದನ್ನು ತಪ್ಪಿಸುವ ದೃಷ್ಟಿಯಿಂದ ಮುನ್ನೆಚ್ಚರಿಕೆಯಾಗಿ ನೀಡಬೇಕು ಅಂತಕ್ಕಂಥ ಮನವಿಯನ್ನು ಕೊಟ್ಟಿದ್ದೆ. ಆ ಬಗ್ಗೆ ಏನಾಗಿದೆ ಅಂತ ನನಗೆ ಇನ್ನೂ ತಿಳುವಳಿಕೆ ಇಲ್ಲ. ಅದರ ನಂತರ ನಾನೇನು ಅದರ ಫಾಲೋಅಪ್ ಆ್ಯಕ್ಷನಿಗೆ ಹೋಗಿಲ್ಲ. ಬೆದರಿಕೆ ಗಿದರಿಕೆ ಏನಿಲ್ಲ, ಏನಾದರೂ ಅವಘಡಗಳು ಆಗದಿರಲಿ ಅಂತ. ಈ ಮನೆಯಲ್ಲಿ ಕೊಡೆ ಇಟ್ಕೊಳ್ತೀವಲ್ಲ, ಯಾಕೆ ಇಡ್ತೀವಿ ಅಂದರೆ ಗಿಡ ಪ್ರತಿದಿನ ಮಳೆ ಬರುತ್ತೆ ಅಂತ ಅಲ್ಲ, ಮಳೆ ಬಂದಾಗ ಉಪಯೋಗ ಆಗಲಿ ಅಂತ. ಏನು ಕೋಮುಗಲಭೆಗಳು ನಡೆದೇ ಇಲ್ಲಲ್ಲ. ಈಗ ನನ್ನ 2 ವರ್ಷದ ಅವಧಿಯಲ್ಲಿ ಉಡುಪಿ ಜಿಲ್ಲೆ ಕಾನೂನು ಸುವ್ಯವಸ್ಥೆಯಲ್ಲಿ ನಂಬರ್ 1 ಜಿಲ್ಲೆ ಆಗಿದೆ. ಸೊ ಚುನಾವಣಾ ಸಂದರ್ಭದಲ್ಲಿ ನಾವು ಎಲ್ಲೆಲ್ಲೋ ತಿರುಗಾಟ ಮಾಡ್ತಿರ್ತೀವಿ, ಮುಂಜಾಗ್ರತೆ ಕ್ರಮವಾಗಿ ಕೊಡಿ ಅಂತ ಕೇಳಿದ್ದೇನೆ. ಅದು ಸರ್ಕಾರಕ್ಕೆ ಬಿಟ್ಟದ್ದು, ಯಾಕಂದರೆ ಅವರೆಲ್ಲ ವಿಶ್ಲೇಷಣೆ ಮಾಡ್ತಾರೆ, ವಿಶ್ಲೇಷಣೆ ಮಾಡಿ ತೀರ್ಮಾನ ತೆಗೆದುಕೊಳ್ತೀವಿ. ಯಾಕೆ ಗೊತ್ತಿದೆ, ನಾನು ಸೆಕ್ಯೂರಿಟಿ ಕೇಳಿದ್ರೆ ನನಗೆ ಸೆಕ್ಯೂರಿಟಿ ಕೊಡಬೇಕು ಅಂತಿದ್ದರೆ ಯಾವ ರೀತಿಯ ಸೆಕ್ಯೂರಿಟಿ ಕೊಡಬೇಕು ಅಂತ ಇಲಾಖೆಯ ವಿವೇಚನೆಗೆ ಬಿಟ್ಟ ವಿಚಾರ. ನನಗೆ ಚುನಾವಣಾ ಸಂದರ್ಭದಲ್ಲಿ ಹೆಚ್ಚಿಗೆ ಭದ್ರತೆ ಕೊಡಬೇಕು ಅಂತ ಕೇಳಿದೆ. ಚುನಾವಣಾ ಸಂದರ್ಭದಲ್ಲಿ ಮಾತ್ರ, ಅದರ ನಂತರ ಬೇಡ. ಅದಕ್ಕೆ ಹೆಚ್ಚಾಗಿದೆ ಅಲ್ಲ, ಅದಕ್ಕಾಗಿ ಕೇಳಿದೆ.